हाय हलो नमस्कार एल्लारिगू स्मैली गर्ल्स स्मिता चानल्गे स्वागत। नानु स्मिता। इवत्तु नानु पत्रोडे माडोदु हेगे अन्नोदन्न निमगे तोरिस्कोड्ता इद्दीनि। इदन्न दिडीर अंत माडबहुदादंत पत्रोडे। नीविन्नु नन्न चानल्गे सब्स्क्राइब आगिल्ल अंद्रे तक्षण केळगडे काणुवंत रेड सब्स्क्राइब बटन प्रेस माडि, आ नंतरदल्लि पक्कदल्ले इरुवंत बेल ऐकान नीवु प्रेस माडोदरिंद नानु यावुदे होस विडियोन अप्लोड माडिद्रू निमगे नोटिफिकेशन सिगुत्ते। ಮೊದಲಿಗೆ ಪತ್ರೊಡೆ ಮಾಡೋದಕ್ಕೆ ಈ ಎಲೆಗಳನ್ನು ತಗೊಂಡಿದ್ದೀವಿ, ಇದನ್ನ ಕೆಸುವಿನ ಎಲೆ ಅಂತ ಕರೀತೀವಿ। ಸೊ ಈ ಕೆಸುವಿನ ಎಲೆ ಹಿಂದಗಡೆ ದಂಟಿರುತ್ತೆ, ಆ ದಂಟನ್ನು ತೆಗಿಬೇಕು, ಇಲ್ಲಾಂದ್ರೆ ಗಂಟಲಲ್ಲಿ ಕಡ್ತಾ ಬರುತ್ತೆ, ಹಾಗಾಗಿ ಬೇಗ ಅದನ್ನು ತಕ್ಕೊಳ್ಬೇಕು। ನಂತರದಲ್ಲಿ ಅದಕ್ಕೆ ಬ್ಯಾಟರ್ನ ರೆಡಿ ಮಾಡ್ಕೋಬೇಕು। ಸೊ ಅದಕ್ಕೆ ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ, ಕೆಲವೊಬ್ರು ಅದನ್ನು ಅಕ್ಕಿಯಿಂದನೂ ಸಹ ಮಾಡ್ತಾರೆ, ನಾವಿಲ್ಲಿ ಕಡಲೆ ಹಿಟ್ಟಲ್ಲಿ ಮಾಡೋದು, ಯಾಕಂದರೆ ದಿಢೀರಂತ ಮಾಡೋದ್ರಿಂದ। ಸೊ ಅದಕ್ಕೆ ನಾನಿಲ್ಲಿ ಅರಿಶಿನ, ಧನಿಯಾ ಪುಡಿ, ಜೀರಿಗೆ ಪುಡಿ, ಸ್ವಲ್ಪ ಗರಂ ಮಸಾಲ, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ಸಹ ಹಾಕ್ತಾ ಇದ್ದೀನಿ। ಇಲ್ಲಿ ಬೆಳ್ಳುಳ್ಳಿನ ಜಜ್ಜಿ ಹಾಕ್ತಾ ಇದ್ದೀನಿ, ಯಾಕಂದರೆ ಅದು ಮಧ್ಯದಲ್ಲಿ ಕ್ರಂಚಿಯಾಗಿ ಸಿಕ್ಕರೆ ತುಂಬ ರುಚಿಯಾಗಿರುತ್ತೆ ಅನ್ನೋ ಕಾರಣಕ್ಕೆ। ಬೇಡ ಅನ್ನೋರು ಅದನ್ನು ಹಾಗೇನೆ ಯೂಸ್ ಮಾಡ್ಕೊಳ್ಬೋದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಸಹ ಇಲ್ಲಿ ಹಾಕ್ಬೋದು। ಬಟ್ ಶುಂಠಿ ಬೆಳ್ಳುಳ್ಳಿ ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ, ಬೇಡ ಅನ್ನೋರು ಬೆಳ್ಳುಳ್ಳಿನ ಸ್ಕಿಪ್ ಮಾಡಿ ಇಂಗನ್ನು ಸಹ ಹಾಕೋಬಹುದು। ಸೊ ಈಗ ಇದಿಷ್ಟನ್ನು ಹಾಕಿ ನೀರನ್ನು ಸ್ವಲ್ಪನೇ ಹಾಕ್ಕೊಂಡು ಗಟ್ಟಿಯಾಗಿ ಇದನ್ನು ಕಲಿಸಬೇಕು, ತೀರಾ ನೀರಾಗಿ ಇದನ್ನು ಕಲಿಸಿದ್ರೆ ನಾವು ಪೇಸ್ಟ್ ಮಾಡೋದಕ್ಕೆ ಆಗೋದಿಲ್ಲ। ಸೊ ಈಗ ಇದನ್ನು ಗಟ್ಟಿಯಾಗಿ ಕಲಿಸ್ಕೊಳ್ಳೋಣ। ಗಟ್ಟಿಯಾಗಿ ಕಲಸಿದ ನಂತರದಲ್ಲಿ ಇದನ್ನು ಎಲೆಗೆ ಪೇಸ್ಟ್ನ ಹಚ್ಚುತ್ತಾ ಬರಬೇಕು। ಸೊ ಎಲೆಗೆ ಹಚ್ಚಬೇಕಾದ್ರೆ ಎಲೆನ ಉಲ್ಟಾ ಇಡಬೇಕು, ಈ ಥರ ಉಲ್ಟಾ ಇಟ್ಟು ಉಲ್ಟಾ ಭಾಗಕ್ಕೆ ಈ ಥರ ತೋರಿಸ್ತಾ ಇದ್ದೀವಿ, ಹಾಗೆ ಹಚ್ಚಬೇಕು। ಇದನ್ನು ಫೋಲ್ಡ್ ಮಾಡೋದು ಒಬ್ಬೊಬ್ಬರು ಒಂದೊಂದು ಮೆಥಡಲ್ಲಿ ಮಾಡ್ತಾರೆ, ನಿಮ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಬೋದು। ಸೊ ಎರಡೆರಡು ಎಲೆ ತಗೊಳ್ಳೋ ಉದ್ದೇಶ ಇಷ್ಟೇ, ಒಂದು ಎಲೆ ತುಂಬ ತೆಳ್ಳಗಾಗುತ್ತೆ ಅಂತ ಎರಡು ಎಲೆಗಳನ್ನು ಒಟ್ಟೊಟ್ಟಿಗೆ ಇಟ್ಟು ಮಾಡೋಂಥದ್ದು। ಆದಷ್ಟು ಎಳಸಾಗಿರುವಂತಹ ಎಲೆನೇ ಪತ್ರೊಡೆಗೆ ಯೂಸ್ ಮಾಡಬೇಕು, ಇಲ್ಲಾಂದರೆ ಗಂಟಲು ಬೇಗ ಕಡ್ತಾ ಬರುತ್ತೆ। ಸೊ ಈಗ ಇನ್ನೂ ಒಂದು ಎಲೆನ ತೊಗೊಂಡು ಇದಕ್ಕೆ ಪೇಸ್ಟ್ನ ಹಚ್ಚಬೇಕು, ಆದಷ್ಟು ಜಾಸ್ತಿ ಪೇಸ್ಟ್ನ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ। ಇದರಲ್ಲಿ ಖಾರದ ಪುಡಿನ ಸಹ ಸೇರಿಸಿದ್ದೀನಿ। ಸೊ ಇದರ ಕಂಪ್ಲೀಟ್ ಡೀಟೇಲ್ ರೆಸಿಪಿನ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ತಪ್ಪದೇನೆ ಚೆಕ್ ಮಾಡಿ। ಪತ್ರೊಡೆನ ಈ ಥರ ರೋಲ್ ಮಾಡಿ ಅದನ್ನು ಕಟ್ ಮಾಡಿ ಇಟ್ಕೋಬೇಕು। ಎಣ್ಣೆ ನೋಡಿ ಆಲ್ರೆಡಿ ನಾನು ಬಿಸಿಗಿಟ್ಟಿದ್ದೆ, ಸೊ ಈಗ ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡಬೇಕು। ನೀವು ಜಾಸ್ತಿ ಉರಿಲಿ ಇದನ್ನು ಬೇಗ ಬೇಯಿಸಬೇಕು ಅಂತ ಹೋದರೆ ಕಪ್ಪಾಗ್ಬಿಡುತ್ತೆ, ಆವಾಗ ಟೇಸ್ಟ್ ಸಿಗೋದಿಲ್ಲ। ಸೊ ಲೋ ಫ್ಲೇಮಲ್ಲಿ ನಿಮಗೆ ಕಾಣ್ತಾ ಇರ್ಬೋದು, ನಾನು ಕಂಪ್ಲೀಟ್ ಲೋ ಫ್ಲೇಮಲ್ಲಿ ಇದನ್ನು ಇಟ್ಟಿದ್ದೀನಿ। ಸೊ ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿದರೆ ಒಳಗಡೆ ಇರುವಂತಹ ಹಿಟ್ಟು ಸಹ ಚೆನ್ನಾಗಿ ಫ್ರೈ ಆಗುತ್ತೆ, ಬರೀ ಮೇಲ್ಗಡೆ ಫ್ರೈ ಆಗೋದಲ್ಲ, ಒಳಗಡೆನೂ ಫ್ರೈ ಆಗಬೇಕು, ತುಂಬ ರುಚಿಯಾಗಿ ಬರುತ್ತೆ। ಸೊ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ, ಹಾಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡೋದನ್ನು ಮರಿಬೇಡಿ।